ಎಷ್ಟು ಜನ ಗುರುಗಳಿರಲಿ, ಸಂಗೀತದ ಗುರುಗಳು ಎಷ್ಟು ಸಾಧನೆಗಳನ್ನು ಮಾಡಿಕೊಂಡು ಅವರವರ ಮಟ್ಟಿಗೆ ಎಷ್ಟು ಜನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ ಅಂತೇಳಿ ನಾವು ಲೆಕ್ಕ ಹೇಳಲಿಕ್ಕೆ ತಯಾರಿಲ್ಲ. ಶಮನಾಡಿಗರಂತೂ ಕುಂಬಳೆಯಲ್ಲಿ ಹರಿದಾಸರ ಕೀರ್ತನ ಕುಟೀರವನ್ನೇ ಕಟ್ಟಿದ್ದಾರೆ ಶಮನಾಡಿಗರು. ಅದೇ ಥರದಲ್ಲಿ ಆ ತರಲೆಯಲ್ಲಿ ಮೂಲೆಯಲ್ಲಿ ಕೂತಿದ್ದವರಿದ್ದಾರೆ, ಜಯಾನಂದ ಹೊಸದುರ್ಗ ಅಂತ ನಮ್ಮ ಇಲ್ಲಿಯ ಹರಿದಾಸರು. ಒಂದರ್ಥದಲ್ಲಿ ಹರಿದಾಸ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅವರು. ಕೂಡ ನಾನು ಅನ್ನೋದನ್ನು ಹೇಳಲಿಲ್ಲ, ಎಲ್ಲ ಹರಿಸಮರ್ಪಿತ ಅನ್ನೋ ಮನೋಭಾವದಿಂದ ಕೆಲಸ ಮಾಡುವಂಥ ನನ್ನ ಇಷ್ಟು ಜನ ಕಾಸರಗೋಡಿನ ಸಂಗೀತದ ಗುರುಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಶರಣು ಅಂತೇಳುವ ಒಂದು ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನೀವು ಮುಂದುವರಿಸಿಕೊಂಡು ಹೋಗಿ, ನಿಮ್ಮ ಜೊತೆ ಯಾವತ್ತೂ ಕೂಡ ರಂಗಚಿನ್ನಾರಿ ತಂಡ ಇರ್ತದೆ ಅನ್ನೋದನ್ನು ಹೇಳ್ತಾ ಮತ್ತೊಮ್ಮೆ ಈ ಒಂದು ಮಾತನ್ನು ಆಗ ಜಯಾನಂದ ಹೊಸದುರ್ಗದವರು ಒಂದು ಮಾತು ಹೇಳಿದರು, ಅದನ್ನು ಹೇಳ್ತಾ ನಾನು ಮುಂದಿನ ಇದಕ್ಕೆ ಹೋಗ್ತಾ ಇದ್ದೇನೆ. ಅವರು ಒಂದು ಮಾತು ಹೇಳಿದರು, ಗುರುಗಳೇ ನಾನು ಸುಮಾರು ಒಂದು 200 ಜನ ಇಲ್ಲಿ ಸೇರಿಕೊಂಡು ಶಂಕರ್ ಶಾನ್ಭೋಗ್ ಅಂತ ಒಂದು ಕಲಾವಿದನನ್ನು ಕರ್ಕೊಂಡು ಇದನ್ನೊಂದು ಕಲಿಸಬೇಕು ಮಕ್ಕಳಿಗೆ, ಅಂದರೆ ಸ್ತ್ರೀಯರಿಗೆ ಭಜನೆಯ ಅಟ್ಟೋನು ಅದರ ಅರ್ಥ ಏನು ಅನ್ನೋದನ್ನು. ಶಂಕರ್ ಶಾನ್ಭೋಗ್ರಷ್ಟು ಫಿಟ್ಟೆಸ್ಟ್ ಪರ್ಸನ್ ಅದಕ್ಕೆ ಯಾರೂ ಇಲ್ಲ. ಆ ಧ್ವನಿಯಾಗಲಿ, ಅದರ ಏರಿಳಿತಗಳಾಗಲಿ, ಅದರ ಸೂಕ್ಷ್ಮಗಳಾಗಲಿ, ಒಂದೊಂದು ಶಬ್ದವನ್ನು ಅವರು ಹೇಳಿಕೊಡುವ ಪರಿ ಇದೆಯಲ್ಲ, ಅದು ಅದನ್ನು ಹೇಳಲಿಕ್ಕೆ ಬಾರದು. ಅಂಥ ಶಂಕರ್ ಶಾನ್ಭೋಗ್ರಿಗೆ ಬಂದು ಒಂದು 200 ಜನ ಇಲ್ಲಿ ನನಗೆ ಸಂಗ್ರಹಿಸ್ಲಿಕ್ಕೆ ಆಗಲಿಲ್ಲಲ್ಲ 2 ತಿಂಗಳಿಂದ ಕಷ್ಟಪಟ್ಟು ಅನ್ನೋದು ನೋವು ನನಗಿದೆ. ಬಹುಶಃ ಮುಂದಿನ ಸಲ ಎಡ್ನೀರು ಸ್ವಾಮೀಜಿಗಳು ನಮ್ಮನ್ನು ಮನಸ್ಸು ಮಾಡಿ ಅಂತ ಒಂದು ಕ್ಯಾಂಪನ್ನು ಎಡ್ನೀರಲ್ಲೇ ಮುಖ್ಯವಾಗಿಟ್ಟರೆ ಖಂಡಿತವಾಗಿ ರಂಗಚಿನ್ನಾರಿ ಅದರ ಪೂರ್ತಿ ವ್ಯವಹಾರವನ್ನು ನೋಡಲಿಕ್ಕೆ ತಯಾರಿದೆ. ಗುರುಗಳು ಅದಕ್ಕೆ ನಮಗೆ ಮಾಡಿಕೊಡಬೇಕು. ಅಂತಹ ಮಠದ ಪರಿಸರದಲ್ಲಿ ಇಂಥ ಒಂದು ಭಜನೆಯ ಒಂದು ರಂಗಚಿನ್ನಾರಿ ಕಾಸರಗೋಡು ಇದರ ನೇತೃತ್ವದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇದರ ಸಹಯೋಗದಲ್ಲಿ ಇವತ್ತು ಭಾರತರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರ ಶತಮಾನೋತ್ಸವದ ಅಂಗವಾಗಿ ಇಂತಹ ಒಂದು ಕಾರ್ಯಕ್ರಮ ನಮ್ಮ ಪೂಜ್ಯ ಗುರುಗಳಾದಂತಹ ಪೂಜ್ಯ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಹೆಸರಿನ ವೇದಿಕೆಯಲ್ಲಿ ಇವತ್ತು ಇಲ್ಲಿ ಸಂಪನ್ನಗೊಳ್ತಾ ಇದೆ. ಒಬ್ಬ ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ಅತ್ಯಂತ ದೊಡ್ಡ ಒಬ್ಬ ಕಲಾ ಪೋಷಕರಾಗಿ, ಅದು ಯಾವುದೇ ಕಲೆ ಇರಬಹುದು, ಯಕ್ಷಗಾನ ಇರಬಹುದು, ಸಂಗೀತ ಇರಬಹುದು, ನೃತ್ಯ ಇರಬಹುದು, ನಾಟಕ ಇರಬಹುದು, ಹರಿಕಥೆ ಇರಬಹುದು, ಎಲ್ಲ ರೀತಿಯ ಕಲೆಗಳನ್ನು ಸತತವಾಗಿ ಶ್ರೀಮಠದಲ್ಲಿ ಪ್ರೋತ್ಸಾಹಿಸ್ತಾ ಬಹುಶಃ ಅವರ ಪ್ರಾಥಮಿಕ ಆದ್ಯತೆ ಪೂಜೆಯ ಹೊರತಾಗಿ ಅವರು ಎರಡನೇ ಆದ್ಯತೆ ಕೊಟ್ಟದ್ದು ಅದು ಕಲೆಗಳಿಗೆ. ಈ ದೃಷ್ಟಿಯಿಂದ ಇವತ್ತು ಅವರ ಪುಣ್ಯ ಸ್ಮೃತಿಯಲ್ಲಿ, ಅವರ ಹೆಸರಿನ ವೇದಿಕೆಯಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಅವರನ್ನು ಮನಸ ಸ್ಮರಿಸಿಕೊಂಡು ಪಂಡಿತ್ ಭೀಮಸೇನ್ ಜೋಶಿ ಅವರ ಶತಮಾನೋತ್ಸವದ ಅಂಗವಾಗಿ ಇವತ್ತು ಖ್ಯಾತ ಗಾಯಕರು, ಹಿರಿಯ ಗಾಯಕರು ಆದಂತಹ ಶ್ರೀ ಶಂಕರ್ ಶಾನ್ಭೋಗ್ ಅವರಿಂದ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿದಂತಹ ಅಭಂಗಗಳ ದಾಸ ಕೀರ್ತನೆಗಳ ತರಬೇತಿ ಶಿಬಿರ ಇವತ್ತು ಈ ಕಾರ್ಯಕ್ರಮದಲ್ಲಿ ಪೂರ್ಣಗೊಂಡಿದೆ. ಭೀಮಸೇನ್ ಜೋಶಿ ಅವರ ಬಗ್ಗೆ ಕಿಶೋರ್ ಪೆರ್ಲ ಅವರು ತಮ್ಮ ಮಾತುಗಳಲ್ಲಿ ತಿಳಿಸಿದರು. ನಮ್ಮ ಆರಾಧ್ಯ ಮೂರ್ತಿಗಳ ಅನುಗ್ರಹ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ.